एवी न्यूज में आपका स्वागत है। मैं मुदस्सिर अहमद आपके साथ। कर्नाटक मैसूर के ताज कन्वेंशन हॉल में आज रिपा चेंबर ऑफ कॉमर्स एंड इंडस्ट्री की ओर से रोजा अवतार पार्टी की व्यवस्था की गई थी। अष्टे श्रेष्ठवादुदु ऊट एल्लरन्न ऐक्यगोळिसुव एल्लरन्न ओंदु कुटुंबदंते भावनेयिंद सह भोजन माडुवंतद्दु मनुष्य धर्म अदु यावुदे धर्मविरलि अवुगळ अंतिम ವಿಷಯಗಳಲ್ಲಿ ಕುಟುಂಬವಿರಲಿ ಸಮುದಾಯವಿರಲಿ ಅಥವಾ ಒಂದು ಜನಾಂಗಕ್ಕೆ ಸೇರಿದವರಿರಲಿ ಅವರೆಲ್ಲ ಒಟ್ಟಿಗೆ ಸೇರಿ ಊಟ ಮಾಡುವಾಗ ಅದರಲ್ಲಿ ಸಹೋದರತ್ವವನ್ನು ಪ್ರೀತಿಯನ್ನು ಭ್ರಾತೃತ್ವವನ್ನು ಇವೆಲ್ಲವುಗಳನ್ನು ಸೂಚಿಸುತ್ತದೆ। ಪ್ರಸ್ತುತ ನಮ್ಮ ಈ ನಾಡಿನಲ್ಲಿ ಸರ್ವ ಜನಾಂಗಗಳ ಶಾಂತಿಯ ತೋಟ ಎಂಬುದಾಗಿ ನಾವು ಒಬ್ಬೊಬ್ಬರು ಕೂಡ ನಮ್ಮ ಕವಿಗಳು ಹೇಳುವಂತಹ ಈ ಸಮಯದಲ್ಲಿ ನಮ್ಮ ಈ ನಾಡಿನಲ್ಲಿ ಅನೇಕ ರೀತಿಯ ಕೆಟ್ಟ ದುಷ್ಕೃತ್ಯಗಳು ಧಾರ್ಮಿಕವಾಗಿ ಇತರರನ್ನು ತುಚ್ಛವಾಗಿ ಕಾಣುವಂಥದಕ್ಕಿಂತ ನಿಚವಾದಂತಹ ಕೆಲಸ ಬೇರೊಂದಿಲ್ಲ। ಕಾರಣ ಅದು ಯಾವುದೇ ಧರ್ಮಕ್ಕೆ ಸೇರಿದರೂ ಕೂಡ ಆಯಾ ವ್ಯಕ್ತಿ ತನ್ನ ಸಹಜ ಜೀವನಕ್ಕಾಗಿ ತನ್ನ ಬದುಕಿಗಾಗಿ ತನ್ನ ಧಾರ್ಮಿಕ ಪದ್ಧತಿಯನ್ನು ಅನುಸರಿಸಿಕೊಳ್ಳುತ್ತಾ ಮತ್ತು ಎಲ್ಲರೊಂದಿಗೆ ಸಹ ಜೀವನವನ್ನು ನಡೆಸುವಂತಹದ್ದು ಸಹಜ। ಹೀಗಿರುವಲ್ಲಿ ಈ ರೀತಿಯ ಕೆಲವೊಂದು ಘಟನೆಗಳು ನಮ್ಮ ನಾಡಿನಲ್ಲಿ ಕರ್ನಾಟಕದಂತಹ ವೈಶಾಲ್ಯ ಹೃದಯ ಇರುವಂತಹ ಈ ಜನಾಂಗಗಳ ಮಧ್ಯದಲ್ಲಿ ಆಗುವಂಥದ್ದು ಎಲ್ಲ ಜನಾಂಗದವರು ಇಲ್ಲಿ ವಾಸಿಸುತ್ತಾರೆ, ಎಲ್ಲರೂ ಪ್ರೀತಿಯಿಂದ ಇರುತ್ತಾರೆ। ಇಂತಹ ಸಮಯದಲ್ಲಿ ಚಿಕ್ಕ ಚಿಕ್ಕ ಯುವ ಮನಸ್ಸುಗಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಈ ರೀತಿಯ ವಿಷಬೀಜವನ್ನು ಬಿತ್ತುವಂಥದ್ದು ಮತ್ತು ಇನ್ನೊಂದು ಧರ್ಮದ ಬಗ್ಗೆ ಒಂದು ರೀತಿಯ ವಿರುದ್ಧವಾದಂತಹ ಪ್ರವೃತ್ತಿಗಳನ್ನು ಬೆಳೆಸ್ಕೊಳ್ಳೋದು ಈ ನಾಡಿಗೆ ಈ ದೇಶಕ್ಕೆ ಇಡೀ ವಿಶ್ವಕ್ಕೆ ಒಂದು ಶಾಪ ಮಾತ್ರವಲ್ಲ, ಅದೊಂದು ತುಂಬ ಡೇಂಜರಸ್ ಸಿಗ್ನಲ್ಸ್, ಅದು ತುಂಬ ಕೆಟ್ಟದಾದಂತಹ ಸೂಚನೆಗಳನ್ನು ನೀಡುತ್ತಿದೆ। ಇದನ್ನು ಆದಷ್ಟು ವಿಚಾರವಂತರು, ಧಾರ್ಮಿಕ ಮುಖಂಡರು, ಪ್ರಜ್ಞಾವಂತರು, ರಾಜಕೀಯ ಮುಖಂಡರುಗಳು ಇದನ್ನು ತಡೆಯೋದು ಆದಷ್ಟು ಉತ್ತಮ। ಕಾರಣ ಕೇವಲ ರಾಜಕೀಯ ಲಾಭಕ್ಕಾಗಿ ಅಥವಾ ಧಾರ್ಮಿಕ ಲಾಭಕ್ಕಾಗಿ ಅಥವಾ ವೈಯಕ್ತಿಕ ವ್ಯಕ್ತಿಗಳ ಲಾಭಕ್ಕಾಗಿ ಅಲ್ಲ, ಸರ್ವರು ಕೂಡ ಜೀವಿಸಬೇಕು। ಈ ಹಿನ್ನೆಲೆಯಲ್ಲಿ ಇಂತಹ ಕೂಟ ಈ ನಮ್ಮ ಮುಸ್ಲಿಂ ಸಹೋದರರು ಏರ್ಪಡಿಸಿರುವಂಥದ್ದು ನಿಜಕ್ಕೂ ಶ್ಲಾಘನೀಯ ಮತ್ತು ಅವರನ್ನು ಅಭಿನಂದಿಸುತ್ತೇವೆ। ಇಲ್ಲಿ ಸ್ವಾಮೀಜಿಗಳು ಅವರ ಪ್ರಸನ್ನತೆಯಲ್ಲಿ ಕುಳಿತುಕೊಂಡಿದ್ದಾರೆ, ಅವರು ಕುಳಿತುಕೊಳ್ಳಿರುವಂತಹ ಈ ಪ್ರಸನ್ನತೆಯಲ್ಲಿ ಎಷ್ಟೋ ಮನಸ್ಸುಗಳಲ್ಲಿ ಶಾಂತಿಯನ್ನು ಅವರು ಪಡೆಯುತ್ತಾರೆ। ಒಬ್ಬ ಸ್ವಾಮೀಜಿ ಬಂದು ನಮಗೆ ನಮ್ಮ ಸಹಭಾಗಿತ್ವದಲ್ಲಿ ಸಹಭೋಜನದಲ್ಲಿ ಭಾಗಿಯಾಗುತ್ತಾರೆ, ಮನುಷ್ಯರು ಮನುಷ್ಯರಂತೆ ಕಾಣಲು ಅವರು ಸಂದೇಶವನ್ನು ನೀಡುತ್ತಾರೆ ಅನ್ನೋಂಥದ್ದು ನಿಜಕ್ಕೂ ಶ್ರೇಷ್ಠ ಮತ್ತು ವಿಶೇಷವಾದುದು। ಈ ನಮ್ಮ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ, ಹಿಂದೂ ಬಾಂಧವರಲ್ಲಿ, ಸಮಾಜದ ಸಮಸ್ತ ಜನರಲ್ಲಿ ನಾವು ಕೇಳಿಕೊಳ್ಳುವುದು ಎಲ್ಲರೂ ಕೂಡ ಪ್ರೀತಿಯಿಂದ, ಐಕ್ಯತೆಯಿಂದ, ಹಾಗೂ ಒಬ್ಬರೊಬ್ಬರು ಅಣ್ಣ ತಮ್ಮಂದಿರಂತೆ, ನಾನು ನನ್ನ ಹುಟ್ಟುವಾಗ ನನ್ನ ಧರ್ಮವನ್ನು ಆಯ್ಕೆ ಮಾಡಿಕೊಳ್ಳುವ ಹಕ್ಕು ನನಗಿಲ್ಲ, ನನ್ನ ದೇಶವನ್ನು ಆಯ್ಕೆ ಮಾಡಿಕೊಳ್ಳುವ ಹಕ್ಕು ನನಗಿಲ್ಲ, ಹೀಗಿರುವಲ್ಲಿ ದೇವರೇ ತನ್ನ ಒಂದು ಯೋಜನೆಯಲ್ಲಿ ನಮ್ಮನ್ನು ಸೃಷ್ಟಿಸಿ ಆ ಒಂದು ಕುಟುಂಬದಲ್ಲಿ, ಆ ಒಂದು ಜನಾಂಗದಲ್ಲಿ, ಆ ಒಂದು ಧರ್ಮದಲ್ಲಿ ಹುಟ್ಟುವಂತೆ ಮಾಡುತ್ತಾರೆ। ಹೀಗಿರಲಾಗಿ ನಾವು ಧಾರ್ಮಿಕವಾಗಿ ಅವರನ್ನು ವ್ಯತ್ಯಾಸ ಕಾಣುವುದು ಮೂರ್ಖತನ ಮಾತ್ರವಲ್ಲ, ಅದರ ಜೊತೆಯಲ್ಲಿ ನಾವು ಇದನ್ನು ಮಾಡುವಂಥವರಿಗೆ ಬುದ್ಧಿಯನ್ನು ಹೇಳುತ್ತಾ ಸಮಾಜದಲ್ಲಿ ಶಾಂತಿಯನ್ನು, ಭಾತೃತ್ವವನ್ನು ನೀಡಲಿ ಎಂಬುದಾಗಿ ಈ ಸಮಯದಲ್ಲಿ ನಮ್ಮ ಎಲ್ಲ ಸಹೋದರರಿಗೆ, ಎಲ್ಲ ಧಾರ್ಮಿಕ ಸಹೋದರರ ಸಹೋದರಿಯರಿಗೆ ಕೇಳಿಕೊಳ್ಳುತ್ತೇನೆ। ಭಗವಂತ ನಮ್ಮೆಲ್ಲರನ್ನ ಆಶೀರ್ವದಿಸಲಿ। ಧರ್ಮ ದಯಾಮಯನು ಕರುಣಾನಿಧಿಯಾದಂಥ ಸೃಷ್ಟಿಕರ್ತನನ್ನು ಸ್ಮರಣೆ ಮಾಡಿಕೊಂಡು ಈ ಪವಿತ್ರ ರಂಜಾನ್ ಸಂದರ್ಭದಲ್ಲಿ ರೋಜಾ ನಡೀತಾ ಇದೆ, ಹಾಗೆ ಅಲ್ಲಲ್ಲಿ ಇಫ್ತಾರ್ ಕೂಟಗಳು ಕೂಡ ನಡೀತಾ ಇದ್ದಾವೆ। ಈ ಜಗತ್ತಿನ ಶಾಂತಿಗೆ ಈ ರಂಜಾನ್ ತಿಂಗಳು ಮೂಲ ಪ್ರೇರಣೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ। ಪ್ರತಿಯೊಬ್ಬ ಮಾನವನಿಗೆ, ಪ್ರಪಂಚದಲ್ಲಿ ಜನಿಸಿರುವಂತಹ ಪ್ರತಿಯೊಬ್ಬ ಮಾನವನು ಕೂಡ ಸಮಾನತೆಯಿಂದ ಬಾಳಬೇಕು ಎಂಬುವಂಥದ್ದನ್ನು ಸಾರುವಂಥದ್ದೇ ಈ ರಂಜಾನ್ ಹಬ್ಬ। ಎಷ್ಟು ಕೋಟಿ ಕೋಟಿ ಜನ ರೋಜಾ ಇರ್ತಾರೆ, ಅವರು ಉಪವಾಸವಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಉಳಿಯುವಂಥ ಆಹಾರ ತುಂಬ ಬಡವರಿಗೆ, ನಿರ್ಗತಿಕರಿಗೆ ಆಹಾರ ಆಗುತ್ತೆ। ಇದನ್ನು ಪ್ರವಾದಿಗಳು ಆ ಕಾಲದಲ್ಲಿ ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ವಿಶ್ಲೇಷಣೆ ಮಾಡಿ
ಹೌದು, ಬಹಳಷ್ಟು ಜನ ಉಪವಾಸ ಇದ್ದರೆ ಇನ್ನು ಉಳಿದಂತಹ ಬಡವರಿಗೆ ನಿರ್ಗತಿಕರಿಗೆ ಅದು ಆಹಾರದ ರೂಪದಲ್ಲಿ ಯಾವುದೋ ಮೂಲಕವಾಗಿ ಸಿಗುತ್ತೆ. ಮತ್ತು ಮನಸ್ಸು, ಬುದ್ಧಿ ಇವೆಲ್ಲವೂ ಕೂಡ ಉಪವಾಸ ಇರೋದರಿಂದ ಶರೀರ ಇವೆಲ್ಲವೂ ಕೂಡ ವಿಕಸನವಾಗ್ತವೆ, ಬುದ್ಧಿ ಜಾಗೃತವಾಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ. ಇವತ್ತು ಪ್ರಪಂಚ ಏನಾಗಿದೆ, ಜಗತ್ತು ಲೋಕ ಅಂತ ಹೇಳಿದ್ರೆ ತುಂಬ ಗಲಿಬಿಲಿಗೊಂಡಿದೆ. ಮತ್ತು ಈ ಭಯವನ್ನು ಹುಟ್ಟಿಸುವಂತಹ ಕಿಡಿಗೇಡಿ ಮನಸ್ಸುಗಳು ಅಲ್ಲಲ್ಲೇ ಅಲ್ಲಲ್ಲೇ ಎಲ್ಲ ಧರ್ಮದಲ್ಲಿಯೂ ಕೂಡ ಸಣ್ಣ ಸಣ್ಣ ಮನಸ್ಸುಗಳು ಇರ್ತವೆ. ಇಂತಹದ್ದನ್ನು ಕಡಿಮೆ ಆಗಲಿ ಅಂತಲೇ ಪ್ರವಾದಿಗಳು ಇಂತಹ ರಂಜಾನ್ ಸಂದರ್ಭದಲ್ಲಿ ರೋಜಾ ಮತ್ತು ಶಿವರಾತ್ರಿ ಹಬ್ಬದಲ್ಲಿ ಉಪವಾಸಗಳು ಎಲ್ಲ ಧರ್ಮದಲ್ಲಿ ಕೂಡ ಇವು ಇರ್ತವೆ. ಮೂಲ ಧರ್ಮವನ್ನು ಅರ್ಥ ಮಾಡಿಕೊಳ್ಳದೇ ಇರುವಂಥ ಕೆಲವು ವ್ಯಕ್ತಿಗಳು ಮೂಲತತ್ವವನ್ನು, ಮೂಲ ಸಿದ್ಧಾಂತವನ್ನು ತಿಳಿಯದೇ ಇರತಕ್ಕಂಥ ಕೆಲವರು ಯುವಕರು ಈ ರೀತಿ ಗದ್ದಲಗಳನ್ನು ಪ್ರಪಂಚದಾದ್ಯಂತ ಹಬ್ಬಿಸ್ತಾ ಇದ್ದಾರೆ. ನಮ್ಮ ಭಾರತ ದೇಶ ಅಂತ ಹೇಳಿದರೆ ಬಹಳ ಭಾವೈಕ್ಯತೆಯ ನಾಡು. ಹಜರತ್ ಖ್ವಾಜಾ ಗರೀಬ್ ನವಾಜ್ ಅವರಿಂದ ಹಿಡ್ಕೊಂಡು ಹಜರತ್ ಖ್ವಾಜಾ ಬಂದೇ ನವಾಜ್ ಅವರಿಂದ ಹಿಡ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ರವರಿಂದ ಹಿಡ್ಕೊಂಡು ಬಹಳಷ್ಟು ಜನ ಈ ಕರ್ನಾಟಕದಲ್ಲಿ ಶಾಂತಿಯ ಬೀಜವನ್ನು ಬಿತ್ತಿಹೋಗಿದ್ದಾರೆ. ಈ ಶಾಂತಿಯ ಬೀಜ ಮೊದಲಿಂದ ಹಿಂದೆ ಯಾವ ಸಮಸ್ಯೆನೂ ಇರಲಿಲ್ಲ ನಮಗೆ. ಇತ್ತೀಚೆಗೆ ಸುಮಾರು ಒಂದು 8-10 ವರ್ಷದಿಂದ ಈ ಭಾರತ ದೇಶದಲ್ಲಿ ಒಂದು ಹೊಸ ಕೆಟ್ಟ ಗಾಳಿ, ಒಂದು ಕೋಮುವಾದದ ಗಾಳಿ ಬೀಸ್ತಾ ಇರತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮಗೆಲ್ಲರಿಗೂ ತುಂಬ ಬೇಸರವನ್ನು ಉಂಟು ಮಾಡಿದೆ. ಇದು ಆಗಬಾರ್ದು. ಈ ಮತಾಂಧತೆ ಅಂತಕ್ಕಂಥದ್ದು, ಈ ಮತಾಂಧತೆಯ ಅಮಲು ಅಂತಕ್ಕಂಥದ್ದು, ಅಂದರೆ ಧರ್ಮದ ಅರ್ಥ, ನಿಜವಾದಂಥ ಅರ್ಥ ಗೊತ್ತಿಲ್ಲದಲ್ಲೇ ಇರತಕ್ಕಂಥವ್ರು ಅಮಲನ ಏರಿಸ್ಕೊಂತಾರೆ. ನಿಜವಾದಂಥ ಧರ್ಮದ ಅರ್ಥ ಗೊತ್ತಿರ್ತಕ್ಕಂಥವ್ರು ಯಾವಾಗಲೂ ಶಾಂತಿಯಾಗೇ ಇರ್ತಾರೆ, ನೆಮ್ಮದಿಯಾಗೇ ಇರ್ತಾರೆ, ಮತ್ತು ಬೇರೆಯವ್ರಿಗೂ ಕೂಡ ಶಾಂತಿಯಾಗಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿಕೊಂಡು ಹಿಂದೂ, ಮುಸ್ಲಿಮ್, ಸಿಖ್ಖು, ಇಸಾಯಿ, ದಲಿತ ಎಂಬುವಂಥ ಭೇದವಿಲ್ಲದಲೇ ಒಟ್ಟಾಗಿ ಬದುಕಬೇಕು. ನಾವು ಒಟ್ಟಾಗಿ ಬಾಳಬೇಕು. ಮನುಷ್ಯನ ಜೀವನವನ್ನು ಹೆಚ್ಚು ವರ್ಷ ಬದುಕೋದಿಲ್ಲ ನಾವೆಲ್ಲ ಈ ಕಾಲದಲ್ಲಿ. ತುಂಬ ಕಡಿಮೆ ಆಯುಷ್ಯ ಆಗ್ತಾ ಇದೆ ನಮಗೆಲ್ಲರಿಗೂ ಕೂಡ. ಹಿಂದೆ ಎಲ್ಲ 150 ವರ್ಷದವರೆಗೂ ಬದುಕೋದನ್ನು ನಾವು ಕಂಡಿದ್ವಿ. ಇವತ್ತು 80 ವರ್ಷಕ್ಕೆ ಕೊನೆಯಾಗಿಬಿಟ್ಟಿದೆ ಮನುಷ್ಯನ ಆಯುಷ್ಯ. ಅದಕ್ಕೂ ಇರೋ ಆಯುಷ್ಯದಲ್ಲಿ, ಕಡಿಮೆ ಆಯುಷ್ಯದಲ್ಲಿ ಆನಂದವಾಗಿರಬೇಕು, ಸಂತೋಷವಾಗಿರಬೇಕು, ಶಾಂತಿಯಿಂದ ಇರಬೇಕು. ಇಲ್ಲಾಂದರೆ ಮನುಷ್ಯನಾಗಿ ಹುಟ್ಟಿ ಪ್ರಯೋಜನ ಏನು? ಪ್ರವಾದಿಗಳು, ಎಲ್ಲ ಪ್ರವಾದಿಗಳು ಕೂಡ ಒಳ್ಳೆಯದನ್ನೇ ಹೇಳಿದ್ದಾರೆ, ಒಳ್ಳೆಯದನ್ನೇ ಬಯಸಿದ್ದಾರೆ. ಯಾವ ಪ್ರವಾದಿಗಳು ಕೂಡ ಕೆಟ್ಟದ್ದನ್ನು ಹೇಳಿಲ್ಲ, ಯಾವ ಋಷಿಮುನಿಗಳು ಕೂಡ ಕೆಟ್ಟದ್ದನ್ನು ಹೇಳಿಲ್ಲ. ಆದರೆ ಕೆಟ್ಟ ಮನಸ್ಸು, ಆಲೋಚನೆ ಇರತಕ್ಕಂಥದ್ದು ನಮ್ಮಂಥ ಸ್ವಾರ್ಥಿಗಳ ಮನಸ್ಸಿನಲ್ಲಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಸಣ್ಣ ಪುಟ್ಟ ಅವರು ಸ್ವಾರ್ಥವನ್ನು ಮಾಡಿಕೊಂಡು ಧರ್ಮದ ಮೇಲೆ ಗೂಬೆ ಕೂರಿಸ್ತಾ ಇದ್ದೀವಲ್ಲ, ಅದು ತಪ್ಪು. ಅದು ನಾವು ಮಾಡುವಂಥ ತಪ್ಪುಗಳನ್ನು ಹಿಡ್ಕೊಂಡು ಧರ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಈ ಧರ್ಮ ಹಾಗೆ ಮಾಡ್ತಾ ಇದೆ, ಆ ಧರ್ಮ ಈಗ ಮಾಡ್ತಾ ಇದೆ ಅಂತ. ಇಸ್ಲಾಂ ಧರ್ಮ ಜಗತ್ತಿನಲ್ಲಿ ಏಕದೇವೋಪಾಸನೆ ಬೋಧೆಯನ್ನು ಮಾಡಿದಂತಹ ಮೊದಲ ಧರ್ಮ. ಬಹುದೇವತೋಪಾಸನೆಗೆ ಜನ ತುಂಬ ತಮ್ಮ ಹಣವನ್ನು, ತಮ್ಮ ಸಮಯವನ್ನು ಬಹಳಷ್ಟು ಜನ ಹಾಳು ಮಾಡಿಕೊಂಡು ಧರ್ಮದ ಮೂಲ ಅರ್ಥವೇ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಕೊನೆಯ ಪ್ರವಾದಿ ಮೊಹಮ್ಮದ್ರವರು ಶಾಂತಿ ಸಂದೇಶದ ಜೊತೆಯಲ್ಲಿ ಈ ದೈವೋಪಾಸನೆಯ, ಏಕದೇವೋಪಾಸನೆಯ ಮಹತ್ವವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಶಾಂತಿಯುತವಾದಂಥ ಜೀವನವನ್ನು ಸಾಗಿಸಬೇಕಾಗಿದೆ. ಭಾರತ ದೇಶ ಶಾಂತಿಯ ದೇಶ ಅಂತ ಹೆಸರಾಗಿತ್ತು, ಅದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜು ಮಾಡಿಬಿಟ್ಟಿದ್ದಾರೆ ಕೆಲವರು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮ ದೇಶ ಭಾಳ ಒಳ್ಳೆಯ ಹೆಸರು ಗಳಿಸಿತ್ತು. ಇವತ್ತೇನಾಗಿದೆ, ಈ ಕೋಮುವಾದಗಳಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕರ್ನಾಟಕದಲ್ಲಿ ಯಾರು ಕೈಗಾರಿಕೋದ್ಯಮಿಗಳು ಅಲ್ಲಿ ಹೋಗಬೇಡಿ, ಅಲ್ಲಿ ಕೇವಲ ಒಂದು ಧರ್ಮವನ್ನು ಪ್ರತಿಪಾದಿಸುವಂಥ ಜನ ಇದ್ದಾರೆ, ಗಲಾಟೆಗಳು ನಡೀತಾ ಇದ್ದಾವೆ, ಗದ್ದಲಗಳು ನಡೀತಾ ಇದ್ದಾವೆ, ಈ ರೀತಿ ಆರ್ಥಿಕವಾಗಿಯೂ ಸೊರಗುವಂತಹ ವ್ಯವಸ್ಥೆ ಕರ್ನಾಟಕಕ್ಕೆ ಬರ್ತಾ ಇದೆ, ನಮ್ಮ ಭಾರತ ದೇಶಕ್ಕೆ ಬರ್ತಾ ಇದೆ. ಉದ್ಯಮಿಗಳು ಹೆದರಿಕೊಂತಾರೆ ಇಲ್ಲಿಗೆ ಬರಲಿಕ್ಕೀಗ. ಯಾಕಂತ ಹೇಳಿದ್ರೆ ಇಲ್ಲಿ ಕೋಮುವಾದ ಮೊದಲು ಇರಲಿಲ್ಲ, ಈಗ ಹೆಚ್ಚಾಗಿ ಇಲ್ಲೋದ್ರೆ ನಮ್ಮ ಮೇಲೆ ಗಲಾಟೆ ಮಾಡಿಬಿಡ್ತಾರೆ, ಗದ್ದಲ ಮಾಡಿಬಿಡ್ತಾರೆ ಎಂಬುವಂತಹ ಸ್ಥಿತಿ ನಮ್ಮ ಭಾರತ ದೇಶಕ್ಕೆ ಬಂದಿದೆ. ಸಾಕಷ್ಟು ಇನ್ನು ಮುಂದೆ ನೋಡಿ, ಶ್ರೀಲಂಕಾದಲ್ಲಿ ಎಷ್ಟೊಂದು ಆರ್ಥಿಕ ಸಮಸ್ಯೆ ಉಂಟಾಯಿತು. ಅದೇ ಆರ್ಥಿಕ ಸಮಸ್ಯೆ ಮತ್ತು ಬೆಲೆಗಳ ಏರಿಳಿತ ಈ ಭಾರತ ದೇಶಕ್ಕೂ ಕೂಡ ಬರುವಂಥ ಸಾಧ್ಯತೆಗಳಿದ್ದಾವೆ. ಕಾರಣ ಏನು ಅಂತ ಹೇಳಿದರೆ ಕೋಮುಗಲಭೆ, ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚತಕ್ಕಂಥದ್ದು, ನಿಜವಾದಂಥ ಮೂಲ ಅರ್ಥವನ್ನು ಹೇಳ್ತಕ್ಕಂಥವ್ರನ್ನ ಅವರ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂಥದ್ದು,
ನೋಡಿ ಧರ್ಮದವ್ರು ಖಡ್ಗ ಇಟ್ಕೊಂಡ್ರೆ ಧರ್ಮ ರಕ್ಷಣೆ ಇನ್ನೊಂದು ಧರ್ಮದವ್ರು ಖಡ್ಗ ಇಟ್ಕೊಂಡ್ರೆ ಭಯೋತ್ಪಾದನೆ ಅಂತ ವಿಚಿತ್ರವಾದಂತ ಇದು ಈ ದೇಶದಲ್ಲಿ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕಬೇಕು ಅಂತವರಿಗೆ ನಾವು ಬುದ್ಧಿ ಕಲಿಸಬೇಕಾಗಿದೆ ಯಾವ ರೀತಿ ಬುದ್ಧಿ ಕಲಿಸಬೇಕು ಅಂತ ಹೇಳಿದ್ರೆ ನಮಗೆ ಚುನಾವಣೆನೇ ಅಸ್ತ್ರ ಅದನ್ನ ಬಿಟ್ಟ ಮೇಲೆ ಬೇರೆ ಗತಿ ಇಲ್ಲ ಈ ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗದವರು ಎಲ್ಲರೂ ಕೂಡ ಸೇರಿಕೊಂಡು ಯಾರು ಸಮಾನತೆಯನ್ನು ಕಾಪಾಡುತ್ತಾರೋ ಈಕ್ವಾಲಿಟಿ ಸೆಕ್ಯುಲರಿಸಂ ಜಾತ್ಯತೀತತೆ ಇಲ್ಲಿ ಯಾರು ಪಾಲ್ಗೊಳ್ಳುತ್ತಾರೋ ಯಾರು ಅದಕ್ಕೆ ಅರ್ಹರಿದಾರೋ ಯಾರು ಈ ಜಗತ್ತಿನ ಶಾಂತಿಯನ್ನು ಕಡೆ ಕೊಂಡೊಯ್ಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ನಾವು ಮತವನ್ನು ಹಾಕಬೇಕು ಅದನ್ನು ಹೊರತುಪಡಿಸಿ ನಾವೇನಾದರೂ ಕೋಮುವಾದಿಗಳಿಗೆ ಜಾತಿವಾದವನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಇಟ್ಕೊಂಡು ಈ ದೇಶವನ್ನು ಏನು ಚಿಂದಿ ಚಿಂದಿ ಚಿತ್ರಣ ಮಾಡಿದ್ರು ಇಂಥವ್ರಿಗೆ ಏನಾದರೂ ನಾವು ಮತ ಹಾಕಿದ್ರೆ ಮತ್ತೆ ಇಂಥ ಗದ್ದಲುಗಳು ಶಾಶ್ವತವಾಗಿರ್ತವೆ ಭಾರತ ದೇಶ ಮತ್ತೊಮ್ಮೆ ಅಸಮಾನತೆಯ ಕೂಪ ಆಗೋದರಲ್ಲಿ ಸಂದೇಹ ಇಲ್ಲ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಶಾಂತಿಯ ತೋಟವನ್ನು ಈ ದೇಶವನ್ನು ಶಾಂತಿಯ ತೋಟವನ್ನಾಗಿ ಪರಿವರ್ತಿಸಬೇಕಾಗಿದೆ ಮಾಡಬೇಕಾಗಿದೆ ಅದಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋಣ ಒಟ್ಟಾಗಿ ಊಟ ಮಾಡೋಣ ಒಟ್ಟಾಗಿ ಜೀವನ ಮಾಡೋಣ ಯಾಕೆಂದರೆ ಮನುಷ್ಯನ ಆಯುಷ್ಯ ತುಂಬ ಕಡಿಮೆ ಇದೆ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಸಿಖ್ ಆಗಲಿ ಇಸಾಯಿ ಆಗಲಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದ್ರಲ್ಲಿ ತಪ್ಪೇನಿದೆ ಒಟ್ಟಿಗೆ ಮಾತನಾಡೋದ್ರಲ್ಲಿ ತಪ್ಪೇನಿದೆ ಒಟ್ಟಿಗೆ ವ್ಯಾಪಾರ ಮಾಡೋದ್ರಲ್ಲಿ ತಪ್ಪೇನಿದೆ ಎಂಥ ಅಜ್ಞಾನಿಗಳು ಮುಸ್ಲಿಮರಿಗೆ ಅಂಗಡಿಗೆ ಹೋಗಬೇಡ್ರಿ ಅಂತ ಹೇಳ್ತಾರೆ ಮತ್ತು ಅವ್ರ ವಾಹನಗಳಲ್ಲಿ ಓಡಾಡಬೇಡ್ರಿ ಅಂತ ಹೇಳ್ತಾರೆ ಇವರು ಪೆಟ್ರೋಲ್ ಬರಲಿಲ್ಲ ಅಂತ ಹೇಳಿದರೆ ಇವರೇ ನೀರು ಹಾಕ್ಕೊಂಡು ಓಡಿಸ್ತಾರೆ ಗಾಡಿಗಳನ್ನ ಪರಸ್ಪರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಹಕಾರದ ಅವಶ್ಯಕತೆ ಇದೆ ಇವತ್ತು ನಮ್ಮ ಕೋಲಾರದಿಂದ ಇವತ್ತು ತರಕಾರಿ ಹಣ್ಣು ಸೊಪ್ಪು ಎಲ್ಲ ಬೇರೆ ದೇಶಗಳಿಗೆ ಹೋಗುತ್ತೆ ಅಲ್ಲಿಂದನೂ ಕೂಡ ಪೆಟ್ರೋಲು ಇತ್ಯಾದಿ ಎಣ್ಣೆ ಎಲ್ಲ ನಮ್ಮ ದೇಶಕ್ಕೆ ಬರ್ತಾ ಇದೆ ಹೀಗಾಗಿ ಸಹಕಾರ ಭಾವನೆ ಬಹಳ ಮುಖ್ಯ ಇದೆ ಇಲ್ಲಿ ಯಾರು ಇಂತಹ ಸಹಕಾರ ಭಾವನೆಯನ್ನು ಮಾಡೋದಿಲ್ಲ ಮುಂದಿನ ದಿನಗಳಲ್ಲಿ ಅವರಿಗೆ ಈ ಪ್ರಕೃತಿಯೇ ಪಾಠ ಕಲಿಸುತ್ತೆ ಎಂಬುವಂಥ ವಿಚಾರವನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸೃಷ್ಟಿಕರ್ತ ಅಲ್ಲಾಹನು ನಮ್ಮೆಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಐಶ್ವರ್ಯವನ್ನು ಸಮಾನವಾಗಿ ಬಾಳುವಂತಹ ಬುದ್ಧಿಯನ್ನು ಕೊಡಲಿ ಕೋಮು ಗಲಭೆಯನ್ನು ಮಾಡ್ತಕ್ಕಂಥವ್ರಿಗೆ ಅಲ್ಲಾಹನು ಶಿಕ್ಷೆಯನ್ನು ಕೊಡಲಿ ನಾವೆಲ್ಲರೂ ಒಟ್ಟಾಗಿ ಜೀವನ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಮಾತ್ ಇಸ್ಲಾಮಿ ಸ್ಟೇಟ್ ಸೆಕ್ರೆಟರಿ ಜಿ ಕ್ಯಾ ಬತಾನಾ ಚಾಹೆಂಗೆ ಸರ್ ಜೊ ಆಜ್ ಜೊ ಹಾಲಾತ್ ಹೈ ಇಸ್ಕೆ ಬಾರೇ ಮೇ ಔರ್ ಜೊ ಇಫ್ತಿಯಾರ್ ಪಾರ್ಟಿ ಹೈ ಇಸ್ಕೆ ಬಾರೇ ಮೇ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಇಫ್ತಾರ್ ಪಾರ್ಟಿ ನಮಗೆಲ್ರಿಗೂ ಗೊತ್ತು ಇನ್ನು ನಾವು ಉಪವಾಸ ಆಚರಣೆ ಮಾಡ್ತೇವೆ ಅದನ್ನು ತೊರೆಯೋದಕ್ಕೆ ಇಫ್ತಾರ್ ಅಂತೇಳಿ ಹೇಳ್ತಾರೆ ಇದು ಬಹಳ ವಿಶೇಷ ತಿಂಗಳು ಕುರಾನ್ ಹೇಳ್ತದೆ ಮಾನವರಿಗೆ ಸಾಧ್ಯಂತ ಸನ್ಮಾರ್ಗ ಮಾರ್ಗದರ್ಶಕ ಮತ್ತು ಸತ್ಯಾಸತ್ಯತೆಗಳಲ್ಲಿರುವ ಅಂತರವನ್ನು ಸುವ್ಯಕ್ತವಾಗಿ ತಿಳಿಸುವಂತಹ ಶಿಕ್ಷಣಗಳನ್ನೊಳಗೊಂಡ ಕುರಾನ್ ಅವತೀರ್ಣಗೊಂಡ ತಿಂಗಳು ರಮಜಾನ್ ಆಗಿರುತ್ತದೆ ಆದುದರಿಂದ ಯಾರಾದರೂ ಈ ಮಾಸವನ್ನು ಪಡೆದರೆ ಅವನು ಈ ಮಾಸದ ಪೂರ್ತಿ ಉಪವಾಸ ವ್ರತವನ್ನು ಆಚರಿಸಲಿ ಇಡೀ ಮಾನವ ಕುಲಕ್ಕೆ ಬಂದಂತಹ ಗ್ರಂಥವಾಗಿದೆ ಕುರಾನ್ ಕುರಾನಿನ ಪ್ರಕಾರವೇ ಮೊದಲ ಗ್ರಂಥ ಕುರಾನ್ ಅಂತ ಕುರಾನ್ ಎಲ್ಲೂ ಹೇಳಿಲ್ಲ ಕೊನೆಯ ಗ್ರಂಥ ಕುರಾನ್ ಅಂತೇಳಿ ಹೇಳಿದೆ ಇದಕ್ಕೂ ಮೊದಲು ಕೂಡ ಭಾಳಷ್ಟು ಗ್ರಂಥಗಳು ಜಗತ್ತಿಗೆ ಬಂದಿವೆ ಭಾಳಷ್ಟು ಪ್ರವಾದಿಗಳ ಮೂಲಕ ಭಾಳಷ್ಟು ಸಂದೇಶವಾಹಕರುಗಳ ಮೂಲಕ ಈ ಜಗತ್ತಿಗೆ ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ ಅವನು ಮಾರ್ಗದರ್ಶನದ ವ್ಯವಸ್ಥೆ ಕೂಡ ಮಾಡಿದ್ದಾನೆ ನಮಗೆಲ್ಲರಿಗೂ ಗೊತ್ತು ಈ ಜಗತ್ತು ಸೃಷ್ಟಿಯಾಗಿರುವಂಥದ್ದು ಮನುಷ್ಯರಿಗೆ ಅಂತ ಮನುಷ್ಯರು ಈ ಜಗತ್ತಿನಲ್ಲಿ ಇಲ್ಲ ಅಂದರೆ ಈ ಜಗತ್ತಿಗೆ ಬೆಲೆ ಇಲ್ಲ ಇಲ್ಲಿ ಭೂಮಿ ಇದೆ ಆಕಾಶ ಇದೆ ನೀರಿದೆ ಗಾಳಿ ಇದೆ ಸೂರ್ಯ ಚಂದ್ರ ನಕ್ಷತ್ರಗಳಿವೆ ಎಲ್ಲವೂ ಕೂಡ ಮನುಷ್ಯನಿಗಾಗಿಯೇ ಇರುವಂಥದ್ದು ಮನುಷ್ಯ ಇಲ್ಲಿ ಮನುಷ್ಯನಾಗಿ ಬಾಳಬೇಕು ಮನುಷ್ಯ ಯಾವುದೇ ಸ್ವಾಮೀಜಿಗಳು ಹೇಳಿದ ಹಾಗೆ ಯಾವುದೇ ಒಂದು ಕೋಮಾಗಿ ಬಾಳುವುದಲ್ಲ ಅವನ ಪ್ರಥಮ ಐಡೆಂಟಿಟಿ ಏನು ಅಂತ ಹೇಳಿದ್ರೆ ಅವನು ಮನುಷ್ಯ ಹೇಳುವಂಥದ್ದು ಅವನ ಪ್ರಥಮ ಐಡೆಂಟಿಟಿ ಅದರ ನಂತರದ ಐಡೆಂಟಿಟಿ ಏನು ಅಂದರೆ ಅದು ಹಿಂದುವೋ ಮುಸ್ಲಿಮ್ನೋ ಕ್ರೈಸ್ತನೋ ಲಿಂಗಾಯತ್ನೋ ಒಕ್ಕಲಿಗನೋ ಹೇಳುವಂಥ ಆದ್ದರಿಂದ ಕುರಾನ್ ಹೇಳ್ತದೆ ಮಾನವರಿಗೆ ಒಂದು ಸನ್ಮಾರ್ಗದರ್ಶನ ಮಾರ್ಗದರ್ಶಕ ಸತ್ಯಾಸತ್ಯತೆಗಳ ಅಂತರವನ್ನು ಕುರಾನ್ ತಿಳಿಸ್ತದೆ ಅಂತ ಅಂದರೆ ಯಾವ ರೀತಿ ಒಂದು ಸಣ್ಣ ವಸ್ತಿಗೂ ಕೂಡ ಒಂದು ಗೈಡ್ ಬುಕ್ ಇದೆ ಒಂದು ಕೆಟ್ಲಾಕ್ ಇದೆ ಅದೇ ರೀತಿ ಮಾನವ ಯಾವ ರೀತಿ ಇಲ್ಲಿ ಜೀವನ ನಡೆಸಬೇಕು ಹೇಳುವಂಥದ್ದು ಆ ಅಲ್ಲಾಹನು ಕೊಟ್ಟಿರುವಂತಹ ಒಂದು ಗೈಡ್ ಬುಕ್ ಆಗಿದೆ ಕುರಾನ್ ಹೇಳುವಂಥದ್ದು ಅದು ಇಡೀ ಮನುಷ್ಯರಿಗಿರುವಂತಹ ಗೈಡ್ ಬುಕ್ ಆದ್ದರಿಂದ ಆ ಗೈಡ್ ಬುಕ್ ಹೇಳುವಂಥದ್ದು ಈ ತಿಂಗಳಲ್ಲಿ ಅವತೀರ್ಣವಾಗಿದೆ ಆದ ಕಾರಣ ನೀವು ಈ ತಿಂಗಳಲ್ಲಿ ಉಪವಾಸ ವ್ರತ ಆಚರಣೆ ಮಾಡಬೇಕು ಅಂತ ಅಂದರೆ ಆ ಗೈಡ್ ಬುಕ್ಕಿನ ಸೆಲೆಬ್ರೇಟ್ ಮಾಡಬೇಕು ಅದು ಏನು ಅಂತೇಳಿ ತಿಳಿಯುವಂತಹ ಪ್ರಯತ್ನ ಮಾಡಬೇಕು
ಅದು ಯಾರ ಬಳಿ ಇದೆ ಅದು ಇಲ್ಲದವರ ಬಳಿಗೆ ತಲುಪಿಸಿ ಅವರಿಗೆ ಅದರ ಶಿಕ್ಷಣವನ್ನು ಕೊಡಿಸುವಂತ ವ್ಯವಸ್ಥೆ ಆಗಬೇಕು ಯಾವಾಗ ನಾವು ದೇವನು ಒಬ್ಬನೇ ಅಂತ ಹೇಳಿ ತಿಳ್ಕೊಳ್ತೇವೆ ಯಾವಾಗ ಅದನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಆವಾಗ ನಮ್ಮಲ್ಲಿ ಆಟೋಮ್ಯಾಟಿಕ್ ಆಗಿ ಪ್ರಕೃತಿ ದತ್ತವಾಗಿ ನಾವೆಲ್ಲರೂ ಒಂದೇ ಹೇಳುವಂತ ಭಾವನೆ ಬರ್ತದೆ ಆದ್ರಿಂದ ಕುರಾನ್ ಹೇಳ್ತದೆ ನಿಮ್ಮೆಲ್ಲರ ಒಗ್ಗಟ್ಟಿನ ಗುಟ್ಟು ಏನು ಅಂತ ಹೇಳಿದ್ರೆ ನೀವೆಲ್ಲರೂ ಕೂಡ ಒಬ್ಬ ದೇವನ ಸೃಷ್ಟಿಗಳು ಹೇಳುವಂತದ್ದು ನೀವು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಅದರ ನಂತರ ಕುರಾನ್ ಹೇಳುವಂತದ್ದು ನೀವೆಲ್ಲರೂ ಕೂಡ ಒಂದು ತಂದೆ ತಾಯಿಯ ಮಕ್ಕಳು ಅಂತ ನೀವೆಲ್ಲರೂ ಕೂಡ ಆದಂ ಮತ್ತು ಹವಾರ ಮಕ್ಕಳಾಗಿದ್ದೀರಿ ಆ ರೀತಿ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಸಹೋದರರಾಗಿದ್ದೀರಿ ಅಂತ ಇಲ್ಲಿ ಒಡೆದು ಆಳುವಂತ ನೀತಿ ಏನು ನಡೀತಾ ಇದೆ ಇದು ಕೊನೆಗೊಳ್ಳಬೇಕು ಒಡೆದು ಆಳುವಂತ ನೀತಿ ಮನುಷ್ಯ ಸಮಾಜಕ್ಕೆ ಅದು ಸುಭಿಕ್ಷೆಯನ್ನು ತರುವುದಿಲ್ಲ ಅದು ಶಾಂತಿಯನ್ನು ತರುವುದಿಲ್ಲ ಅದು ಅಭಿವೃದ್ಧಿಯನ್ನು ತರುವುದಿಲ್ಲ ನಾನು ತಿನ್ನಬೇಕು ನನ್ನವರು ತಿನ್ನಬೇಕು ಅಂತ ಹೇಳಿ ನಾನು ಬದುಕಬೇಕು ನನ್ನವರು ಬದುಕಬೇಕು ಅಂತ ಧರ್ಮ ಯಾವುದು ಅಂತ ಹೇಳಿದ್ರೆ ಯಾರಿಗಾದರೂ ಕುಡಿಸುವಂಥದ್ದು ಯಾರಿಗಾದರೂ ತಿನ್ನಿಸುವಂಥದ್ದು ಯಾರಿಗಾದರೂ ತೊಡಿಸುವಂಥದ್ದು ಧರ್ಮ ಯಾರದಾದರೂ ಪ್ಲೇಟನ್ನು ಕಸಿದುಕೊಳ್ಳುವಂಥದ್ದು ಈಗಾಗಲೇ ಹೇಳಿದ ಹಾಗೆ ಸ್ವಾಮೀಜಿಯವರು ಏನು ಆಹಾರದ ಬಟ್ಟೆಯಿದೆ ಅದನ್ನು ಕಸಿದುಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇದೆ ಇವತ್ತು ಬಟ್ಟೆ ಹಾಕುವಂಥದ್ದು ಧರ್ಮ ಬಟ್ಟೆ ಕಸಿಯುವಂಥದ್ದು ಧರ್ಮ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನ ತಿನ್ನಿಸುವುದು ಕುಡಿಸುವುದು ಧರ್ಮ ಅದನ್ನು ಕಿತ್ಕೊಳ್ಳುವಂಥದ್ದು ಧರ್ಮ ಆಗೋದಕ್ಕೆ ಸಾಧ್ಯ ಇಲ್ಲ ಯಾರಿಗಾದರೂ ಸೂರಿಲ್ಲದವನಿಗೆ ಸೂರು ಒದಗಿಸುವುದು ಧರ್ಮ ಆ ಸೂರನ್ನು ಬುಲ್ಡೇಜರ್ ಮೂಲಕ ಕೊಚ್ಚಿ ಹಾಕುವಂಥದ್ದು ಧರ್ಮ ಆಗೋದಕ್ಕೆ ಸಾಧ್ಯ ಇಲ್ಲ ಯಾರು ಧರ್ಮವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ ಯಾರು ಧರ್ಮದ ಮೂಲಕ ನಡೆಯುತ್ತಾರೆ ಅವನಿಗೆ ಮನುಷ್ಯತ್ವ ಗೊತ್ತು ಅಂತ ಹೇಳಿ ಅರ್ಥ ಅವನು ಮನುಷ್ಯನಾಗಿ ಬಾಳ್ತಾನೆ ಹೇಳುವಂಥದ್ದು ಅರ್ಥ ಯಾವ ಯಾ ಇದು ಈಗ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಧರ್ಮದ ಹೆಸರಲ್ಲಿ ಅಧರ್ಮ ನಡೀತಾ ಇದೆ ಧರ್ಮ ನಡೀತಾ ಇಲ್ಲ ಧರ್ಮದ ಹೆಸರಲ್ಲಿ ಅಧರ್ಮ ನಡೀತಾ ಇದೆ ಅಧರ್ಮ ಹೇಳುವಂಥದ್ದು ಒಡೆಯುವಂಥದ್ದು ಉರಿಯುವಂಥದ್ದು ತುಂಡು ಮಾಡುವಂಥದ್ದು ಬೇರೆ ಮಾಡುವಂಥದ್ದು ಧರ್ಮ ಹೇಳುವಂಥದ್ದು ಕೂಡಿಸುವಂಥದ್ದು ಈ ಜಗತ್ತಿಗೆ ಧರ್ಮ ಬಂದಿರುವುದೇ ಮನುಷ್ಯ ಮನುಷ್ಯನನ್ನು ಜೋಡಿಸುವುದಕ್ಕೆ ಹೃದಯ ಹೃದಯಗಳೊಂದಿಗೆ ಜೋಡಿಸುವುದಕ್ಕೆ ಆ ಎಲ್ಲ ಹೃದಯಗಳನ್ನು ಆ ದೇವನೊಂದಿಗೆ ಜೋಡಿಸಲಿಕ್ಕೆ ಧರ್ಮ ಬಂದಿರುವಂಥದ್ದು ಇವತ್ತು ಅದನ್ನೇ ಈ ರಂಜಾನ್ನಲ್ಲಿ ಉಪವಾಸದ ಮೂಲಕ ಜಗತ್ತಿಗೆ ತಿಳಿಸುವಂತಹ ಪ್ರಯತ್ನ ಆಗ್ತಾ ಇದೆ ಆ ಪ್ರಯತ್ನ ಯಶಸ್ಸಾಗಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ और इंशाल्लाह ये हर बार हर कम्युनिटी करना चाहिए और मैं अपने मुस्लिम भाइयों को बोलना चाहूँगा रमादान करीम मुबारक और तारीफ भी करना चाहूँगा इस डेडिकेशन के साथ आप ये महीना ये पूरा महीना आप ये सेलिब्रेट तो नहीं बोल सकते आप के साथ रखते हो ये बहुत ही विल पावर चाहिए और आप हर टाइम मेरे हर मुस्लिम भाई को देखो ये इसी तरह फॉलो करते हैं तो बस मैं यही कहना चाहूँगा कि बहुत खुशी हुई और हर साल इसी बहाने हम मिले यही चाहूँगा जी क्या बताना चाहेंगे सर जो आज जो इफ्तार पार्टी में आकर हैं इसके बारे में ಖುಷಿ ಹರ್ ಕಮ್ಯುನಿಟಿ ಏನಾಡಕ್ಕೆ ಇಷ್ಟಪಡ್ತೀರಾ ಸರ್ ಒಟ್ಟಾಗಿ ಹೋಗುವಂತಹ ಒಟ್ಟಾಗಿ ಊಟ ಮಾಡುವಂತಹ ಒಟ್ಟಾಗಿ ಭಾರಿ ಖುಷಿ ಭೂಮಿಯನ್ನ ದಯ್ಯಾಗುತ್ತೆ ಬೇರೆ ತಾವು ಇಫ್ತಾರ್ ಮಾಡಿದ್ರ ಸರ್ ಅದೇ ವಾಸ ಮಾಡ್ತಾ ಇರೋದು ಭೂಮಿ ಮೇಲೆ ಅದು ಸರ್ ನಾಮ ಕಿರಣ್ ಕಹಾ ಸೇ ಆಯೆ ಸರ್ ಮೈಸೂರು ಮೇ ಕಿಧರ್ ರಹತೆ ಹೈನ್ ಆಪ್ ಜಿ ಕ್ಯಾ ಬತಾನಾ ಚಾಹೆಂಗೆ ಜೋ ಆಪ್ ಜೋ ಇಫ್ತಾರ್ ಪಾರ್ಟಿ ಮೇ ಆಕರ್ ಹೈ ಉಸ್ಕೆ ಬಾರೆ ಮೇ ಅವರಿಗೆ ಹಮಾರೇ ದೋಸ್ತೋ ಸಬ್ ಬುಲಾಯೆ इसी तरह चलना चाहिए क्या सर जो हिंदू मुसलमान का जो कल्चर यानी के जो भी हिंदू मुसलमान भाई भाई जैसे हैं वैसा होना होना चाहिए सर तम हेसरो ऐनक इष्टपड़ती सर इवतु इफ्तार पार्टी बगे ರಂಜಾನ್ ಮುಸ್ಲಿಂಗಿಂತ ಭಾವೈಕ್ಯತೆ ಮೂಲಕ ಒಬ್ಬರು ಒಂದಾಗಿ ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರು ಆಗ್ತಾ ಮೊದಲಿಂದ ನಡೆದು ಆಗ್ತಾ ಬಂದಿದೆ ಮುಂದೆ ಕೂಡ ಅದೇ ತರ ಅಣ್ಣ ತಂದಿರ್ತಾರೆ ಎಲ್ಲ ಜೊತೆಯಾಗಿ ಹೇಳಕ್ ಇಷ್ಟಪಡ್ತಾರೆ ಸರ್ ಆಪ್ಕಾ ನಾಮ್ ಕ್ಯಾ ಬತಾನಾ ಚಾಹೆಂಗೆ ಸರ್ जो रिफास जो हम लोग करते हैं जो प्रोग्राम करते हैं लेकिन बहुत अच्छा है ऐसे बहुत करना चाहिए यहाँ पे हिंदू मुस्लिम क्रिश्चियंस वगैरह सब मिल के ये कर रहे हैं बहुत अच्छा है ऐसा बार बार होना चाहिए एक जो थोके है हम लोग सब काम करना चाहिए और जो आज का जो खतरा परिस्थिति है जो हमारे अभी ये कर रहे हैं उसको दूर करना चाहिए सर यंग जनरेशन को क्या बताना चाहेंगे यंग जनरेशन को ये सीखना चाहिए हमारे से
ये सब मिलके रहना चाहिए, कभी डिफरेंसेस नहीं रहना चाहिए। सब प्रोग्राम्स में पार्टिसिपेट करना चाहिए।